ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಮಸ್ಕಾರ ಆರೋಗ್ಯವಾಗಿರಿಯೋಜಕರು ಕರ್ನಾಟಕ ಟಿವಿಯ ಪ್ರೈಮ್ ಟಿವ್ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ನನ್ನ ಜೊತೆ ಇದ್ದಾರೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಐದು ವರ್ಷಗಳ ಬಳಿಕ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಮತದಾನಕ್ಕೆ ಮತದಾನಕ್ಕೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಶುರುವಾಗುತ್ತೆ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಎಲ್ಲರೂ ತಪ್ಪದೆ ಓಟ್ ಮಾಡಿ ಏನೆಲ್ಲ ಆಗ್ತಾ ಇದೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಸಿಕ್ಕಾಪಟ್ಟೆ ದುಡ್ಡು ಅಂತೆ ಆಯೋಗದಿಂದ ಆಮೇಲೆ ಸಿಕ್ಕಾಪಟ್ಟೆ ಬಂದೋಬಸ್ತು ಬಸ್ಗಳು ಬೇರೆ ಪರದಾಟ ಬೆಂಗಳೂರಲ್ಲಿ ಹೊರಗಡೆ ಎಲ್ಲ ಕಡೆಯೂ ಕೂಡ ಸೊ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ವೋಟಿಂಗ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎರಡು ಸಾವಿರದ ಆರುನೂರ ಹದಿನೈದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಟ್ಟೆ ಸ್ಥಾಪನೆ ಒಂದೂವರೆ ಲಕ್ಷ ಪೊಲೀಸರ ನಿಯೋಜನೆ ಐದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮತದಾರರಿಂದ ಮತ ಚಲಾವಣೆ ನೂರ ನಲವತ್ತೈದು ಕೋಟಿ ಕ್ಯಾಶ್ ಮುನ್ನೂರ ಎಪ್ಪತ್ತೈದು ಕೋಟಿ ಮೌಲ್ಯದ ವಶ ಕರ್ನಾಟಕ ಚುನಾವಣೆಯಲ್ಲಿ ಅಕ್ರಮಗಳ ಕಾರುಬಾರು ಆಯೋಗದಿಂದ ಅಧಿಕೃತ ಮಾಹಿತಿ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆ ಅಬ್ಬರ ಇನ್ನೂ ಐದು ದಿನ ಮಳೆಯಾಗೋ ಸಾಧ್ಯತೆ ಮತದಾನಕ್ಕೆ ಅಡ್ಡಿಯಾಗೋ ಆತಂಕ ಮುಸ್ಲಿಂ ಮೀಸಲಾತಿ ಸದ್ಯಕ್ಕೆ ರದ್ದು ಮಾಡಂಗಿಲ್ಲ ಮಧ್ಯಂತರ ತಡೆ ಆದೇಶ ವಿಸ್ತರಿಸಿದ ಸುಪ್ರೀಂ ಕೋರ್ಟ್ ಚುನಾವಣೆಗೆ ಮುನ್ನ ದಿನ ಸರ್ಕಾರಕ್ಕೆ ಶಾಕ್ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅರೆಸ್ಟ್ ಇಸ್ಲಾಮಾಬಾದ್ ಹೈಕೋರ್ಟ್ ಎದುರೇ ಬಂಧನ ಭ್ರಷ್ಟಾಚಾರದ ಆರೋಪಿಯಾಗಿರೋ ಇಮ್ರಾನ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಕರ್ನಾಟಕ ಟಿವಿ ಕೂಡ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇತ್ತು ಅರ್ಹರನ್ನು ಆಯ್ಕೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಅಂತ ನೀವು ನಿರ್ಧಾರ ಮಾಡಿ ಕೊನೆ ಹಂತದ ಕ್ಷಣದ ತಯಾರಿಗಳು ಕೂಡ ನಡೀತಾ ಇದೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ನಡುವೆ ಚುನಾವಣೆಯಲ್ಲಿ ಎರಡು ಸಾವಿರದ ಆರುನೂರ ಹದಿನೈದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಲ್ಲರ ಭವಿಷ್ಯ ನಾಳೆ ಐದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಮತದಾರ ಪ್ರಭು ಬರೆಯಲಿದ್ದಾನೆ ಎರಡು ಸಾವಿರದ ಆರುನೂರ ಹದಿನೈದು ಅಭ್ಯರ್ಥಿಗಳ ಪೈಕಿ ಎರಡು ಸಾವಿರದ ಆರುನೂರ ಮೂವತ್ತು ಪುರುಷರು ನೂರ ಎಂಬತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳ ಜೊತೆ ಒಬ್ಬರು ತೃತೀಯ ಲಿಂಗಿ ಕೂಡ ಕಣದಲ್ಲಿದ್ದಾರೆ ರಾಜ್ಯದಲ್ಲಿ ಒಟ್ಟು ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಹನ್ನೊಂದು ಸಾವಿರದ ಆರುನೂರ ಮೂವತ್ತೊಂದು ಸೂಕ್ಷ್ಮ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಆರುನೂರ ಹದಿನೇಳು ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಪ್ಪತ್ತೈದು ಸಾವಿರದ ಆರುನೂರ ಮೂರು ಬ್ಯಾಲೆಟ್ ಎಪ್ಪತ್ತು ಸಾವಿರದ ಮುನ್ನೂರು ಯೂನಿಟ್ ಯೂನಿಟ್ಗಳಿವೆ ಎಪ್ಪತ್ತಾರು ಸಾವಿರದ ಇನ್ನೂರ ಎರಡು ವಿವಿಪ್ಯಾಟ್ ಯೂನಿಟ್ಗಳಿವೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ ಚುನಾವಣೆಗೆ ಆಯೋಗ ಸಕಲ ರೀತಿಯ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ತುಂಬಾ ದಿನ ಕಾಯ್ತಾ ಇದ್ವಿ ಕಾಯ್ತಾ ಇದ್ರು ಎಲ್ಲರೂ ಕೂಡ ಈ ರಾಜ್ಯ ಜನ ರಾಜಕಾರಣಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ಒಂದು ಕ್ಷಣ ಬಂದೇ ಬಿಟ್ಟಿದೆ ಇನ್ ಕೆಲವೇ ಗಂಟೆಗಳಲ್ಲಿ ಶುರುವಾಗ್ಬಿಡುತ್ತೆ ಹೌದು ಎಷ್ಟು ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರ ಅನ್ಸ್ಬಹುದು ನಮ್ಗೆ ಬಟ್ ಎರಡ್ ಸಾವಿರದ ಆರ್ನೂರ ಹದಿನೈದು ಅಭ್ಯರ್ಥಿಗಳು ಅಂತ ಹೌದು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅನ್ಕೊಂಡಿದ್ವು ಸೊ ಬೇರೆ ಬೇರೆ ಪಕ್ಷದಲ್ಲಿ ಇದಾರೆ ಎ ಪಿ ಯಿಂದ ಕಣದಲ್ಲಿದ್ದಾರೆ ಆಮೇಲೆ ಕೆ ಆರ್ ಎಸ್ ಪಾರ್ಟಿಯಿಂದ ಕಣದಲ್ಲಿದ್ದಾರೆ ಹೌದು ಉಪೇಂದ್ರ ಪಾರ್ಟಿಯಿಂದ ಕಣದಲ್ಲಿದ್ದಾರೆ ಎಸ್ ಡಿ ಪಿ ಅವರು ಕಣದಲ್ಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು ಜಾಸ್ತಿ ಇರ್ತಾರೆ ಕಬಾನಕ್ಕೆ ಹಾಗಾಗಿ ಇಷ್ಟು ಜನ ಕಾಣಿಸ್ತಾ ಇದೆ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ತೃತೀಯ ಲಿಂಗಿ ಕೂಡ ಇದ್ದಾರೆ ಒಬ್ಬರು ಇದಾರೆ ಸೊ ಮಹಿಳೆಯರು ಹಂಗ್ ನೋಡ್ಕೊಂಡ್ರೆ ಕಡಿಮೆ ನೂರ ಎಂಬತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಎಲ್ಲಾ ಕಡೆ ಬಹುಶಃ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಟ್ಟೆ ಇದೆ ಅಂದ್ರೆ ಪೋಲಿಂಗ್ ಬೂತ್ಸ್ ನಿಮ್ಗೆ ಯಾವ ಬೂತ್ ಹತ್ರ ಇದೆ ಚೆಕ್ ಮಾಡ್ಕೊಳ್ಳಿ ಈಗ ನಿಮ್ ಬೂತ್ ಎಲ್ಲಿದೆ ಅಂತ ನಾಳೆ ಮತ್ತೆ ಮತದಾರ ಪಟ್ಟಿಯಲ್ಲಿ ನಮ್ ಬೂತ್ ಇಲ್ವಲ್ಲಪ್ಪ ನಮ್ ಬೂತ್ ಅಲ್ಲಿ ಯಾವ ಬೂತ್ ಇರುತ್ತೆ ನೇಮ್ ಇಲ್ಲ ಅಂತ ಗಲಿಬಿಲಿ ಆಗ್ಬೇಡಿ ಸೊ ಓಟ್ ಹಾಕಿ ಮರಿದಿರ ಸೊ ನಾವು ಪ್ರತಿ ದಿನ ಪ್ರತಿ ಹೌದು ಹೇಳ್ತಿದ್ವಿ ಒಳ್ಳೆಯವರಿಗೆ ಅರ್ಹರಿಗೆ ಯೋಗ್ಯರಿಗೆ ಓಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ ಬಟ್ ನಿಮ್ಮ ಓಟನ್ನು ಚಲಾವಣೆ ಮಾಡಿ ಏನು ಐದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ವೋಟರ್ಸ್ ಇದಾರೆ ಕರ್ನಾಟಕದಲ್ಲಿ ಐದು ಕೋಟಿ ಇಪ್ಪತ್ನಾಲ್ಕು ಜನ ವೋಟ್ ಹಾಕಬೇಕು ಹೌದು ಅವಾಗ ಪೂರ್ಣ ಪ್ರಮಾಣದಲ್ಲಿ ವೋಟ್ ಹಾಕಿದಾರೆ ಅಪ್ಪ ಯಾರು ಸರ್ಕಾರ ಬರುತ್ತೆ ಅನ್ನೋದು ನಿರ್ಧಾರ ಮಾಡ್ದಂಗಾಗುತ್ತೆ ಸಾಮಾನ್ಯ ನಮಗೆ ಲಾಸ್ಟ್ ಟೈಮು ಮೂರು ಕೋಟಿ ತೊಂಬತ್ತೆಂಟು ಲಕ್ಷ ವೋಟಿಂಗ್ ಆಗಿತ್ತು ಲೋಕಸಭೆಗೆ ಅದೇ ಎಷ್ಟು ಸೊ ಈ ಬಾರಿ ಅತಿ ಹೆಚ್ಚಿನ ಮತದಾನ ಆಗಬೇಕು ಈಗಾಗಲೇ ಬ್ಯಾಲೆಟ್ ಪೇಪರ್ ಅಲ್ಲಿ ಮಧ್ಯಾಹ್ನ ಆಗಿದೆ ಎಂಬತ್ತು ವರ್ಷ ಪ್ಲಸ್ ಇರಂತವ್ರದ್ದು ಹೌದು ಕೆಲವು ಪತ್ರಕರ್ತರದು ಯಾರು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಪೇಪರ್ ಈ ಚುನಾವಣಾ ಕೆಲ್ಸಕ್ಕೆಲ್ಲ ಹೋಗೋರ್ಗೆ ಈಗಾಗಲೇ ಓಟಿಂಗ್ ಮುಗ್ದಿದೆ ಅವ್ರಿಗೆ ಉಳಿದವರು ತಪ್ಪದೆ ವೋಟ್ ಮಾಡಿ ನಮ್ದು ಕೂಡ ರಿಕ್ವೆಸ್ಟ್ ಅದು ಯಾವುದೇ ಕಾರಣ ಮಿಸ್ ಮಾಡಬೇಡಿ ಹೌದು ಮಳೆ ಬೇರೆ ಮಳೆ ಬರುವಂತ ಆತಂಕ ಬೇರೆ ಅಂದ್ಬಿಟ್ಟು ಮಳೆ ಮನೇಲಿ ಕುತ್ಕೊಂಬೇಡಿ ವೋಟ್ ಹಾಕಿ ರಜಾ ಇದೆ ಓಟ್ ಹಾಕಿ ರಜಾ ಕೊಟ್ಟವ್ರಂತ ಹೋಗ್ಬೇಡಿ ಫಸ್ಟು ಮತದಾನವನ್ನು ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇನ್ನು ಮುಂದಿನ ಸುದ್ದಿ ಮತದಾನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಹ ಕಟ್ಟೆಚ್ಚರವನ್ನು ವಹಿಸಿದ್ದು ರಾಜ್ಯಾದ್ಯಂತ ಮತದಾನಕ್ಕೆ ಒಟ್ಟು ಒಂದು ಲಕ್ಷದ ಐವತ್ತಾರು ಪೊಲೀಸರು ಬಿಗಿ ಭದ್ರತೆ ನಿಯೋಜಿಸಿದ್ದಾರೆ ಮುನ್ನೂರು ನಾಲ್ಕು ಡಿ ವೈಎಸ್ ಪಿಗಳು ಒಂಬೈನೂರ ತೊಂಬತ್ತೊಂದು ಪಿ ಐಗಳು ಎರಡು ಸಾವಿರದ ಆರುನೂರ ಹತ್ತು ಪಿ ಎಸ್ ಐಗಳು ಐದು ಸಾವಿರದ ಎಂಟುನೂರು ಮೂರು ಎ ಎಸ್ ಐಗಳು ನಲವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂದು ಪೊಲೀಸರು ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಗೃಹ ರಕ್ಷಕರು ಸೇರಿದಂತೆ ಎಂಬತ್ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಲ್ಲದೆ ಹೊರ ರಾಜ್ಯಗಳಿಂದ ಎಂಟು ಸಾವಿರದ ಐನೂರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಗೃಹ ರಕ್ಷಕರನ್ನು ಚುನಾವಣಾ ಕರ್ತ ಕರ್ ಕರ್ತವ್ಯಕ್ಕೆ ಪಡೆಯಲಾಗಿದೆ ಕೇಂದ್ರ ಹಾಗೂ ರಾಜ್ಯ ಭದ್ರತಾ ಪಡೆ ಸೇರಿದಂತೆ ಎಂಟು ಸಾವಿರದ ಐನೂರು ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗ್ತಿತ್ತು ಒಟ್ಟಾರೆ ಒಂದು ಲಕ್ಷದ ಐವತ್ತು ಆರು ಲಕ್ಷ ಅಂದ್ರೆ ಒಂದು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಲ್ಯಾಕ್ ಪೊಲೀಸ್ ಐವತ್ತಾರು ಸಾವಿರ ಮತದಾನ ದಿನ ಬಂದೋಬಸ್ತ್ ಆಗಿ ನಿಯೋಜನೆಗೊಂಡಿದ್ದಾರೆ ಇನ್ನು ಈ ಬಾರಿ ರಾಜ್ಯದಲ್ಲಿ ಹೊಸದಾಗಿ ನಲವತ್ತ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಇಪ್ಪತ್ತೆಂಟು ಜನ ಮತದಾರರ ನೋಂದಣಿ ಮಾಡಿಸಿದ್ದು ಎಲ್ಲರಿಗೂ ಮತದಾರ ಚೀಟಿಯನ್ನ ನೀಡಲಾಗಿದೆ ಹೊಸ ಹೌದು ಅಂದ್ರೆ ಒಂದೊಂದು ಕ್ಷೇತ್ರ ಎಷ್ಟು ಈಗ ಒಂದು ಕ್ಷೇತ್ರ ಆವರೇಜ್ ಒಂದು ಹತ್ತು ಸಾವಿರ ವೋಟರ್ಸ್ ಹೊಸ ಆಗಿರ್ತಾರೆ ಹೌದು ಹೊಸ ವೋಟರ್ಸ್ ತುಂಬಾ ನಿರ್ಣಾಯಕ ಅನ್ನೋ ಲೆಕ್ಕಾಚಾರ ಇದೆ ಸಾಕಷ್ಟು ಹೊಸ ವೋಟರ್ಸ್ ಬಂದಿದ್ದಾರೆ ಈಗ ಕರ್ನಾಟಕದಲ್ಲಿ ಸೊ ಹೊಸ ವೋಟರ್ಸ್ ಯಾವ ಥರ ನಿರ್ಧಾರ ಮಾಡ್ತಾರೆ ಅದರ ಮೇಲೆ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ರಿಸಲ್ಟ್ ಅನ್ನ ಏರ್ಪೇರ್ ಶಕ್ತಿ ಈ ಹೊಸ ವೋಟರ್ಸ್ ಇದೆ ನೋಡ ಯಾರು ವೋಟರ್ಸ್ ಮಾಡ್ತಾರೆ ಅಂತ ಒಟ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರೆ ಪೊಲೀಸರು ಏನು ತೊಂದರೆ ಆಗ್ಬಾರ್ದು ಅಂತ ಒಂದೂವರೆ ಲಕ್ಷ ಪೊಲೀಸರನ್ನು ಯೋಜನೆ ಮಾಡಲಾಗಿದೆ ನೋಡೋಣ ಎಲ್ಲ ಸುಸಂಧ ಏನೋ ಏನು ಅವಘಡ ಆಗದೆ ಕರ್ನಾಟಕದಲ್ಲಿ ಏನೋ ಅಷ್ಟೊಂದ್ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿ ಚುನಾವಣೆ ಸ್ಥಗಿತ ಆಗಿಂತ ಇತಿಹಾಸ ಕಡಿಮೆ ಕಂಪೇರ್ ಟು ಉತ್ತರ ಭಾರತ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ಮತದಾನ ಆಗುತ್ತೆ ಯಾವುದೋ ಸಣ್ಣ ಪುಟ್ಟ ಗಲಾಟೆ ಆಗ್ಬೋದು ಬಟ್ ಇಡೀ ವಿಧಾನಸಭಾ ಚುನಾವಣೆ ಮುಂದೂಡುವಂತ ಗಲಾಟೆಗಳು ಆಗಲ್ಲ ಈ ಬಾರಿ ಓಟಿಂಗ್ಗೆ ಒಂದಷ್ಟು ವಿಶೇಷ ವ್ಯವಸ್ಥೆಗಳನ್ನ ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿದೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬುಡಕಟ್ಟು ಸಮುದಾಯಕ್ಕೆ ಪ್ರತ್ಯೇಕ ನಲವತ್ತು ಸಾಂಪ್ರದಾಯಿಕ ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಅರಣ್ಯ ಮತ್ತು ಅರಣ್ಯದ ಅಂಚಿನಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಪಂಗಡದ ಆದಿವಾಸಿ ಜನಾಂಗದವರ ಏರವ ಪಣಿಯ ಹಕ್ಕಿಪಿಕ್ಕಿ ಗೌಡಲು ಹಸಲರು ಕಾಡು ಕುರುಬಾ ಕುರುಬ ಕೊರಗ ಮಲೈಕುಡಿ ಜನಾಂಗ ಮತದಾರರಿಗೆ ಸಾಂಪ್ರದಾಯಿಕ ಮತಗಟ್ಟೆಗಳನ್ನ ಸಿದ್ಧಪಡಿಸಲಾಗಿದೆ ಇನ್ನು ಮಹಿಳೆಯರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಐದು ಪಿಂಕ್ ಬೂತ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಪಿಂಕ್ ಬೂತ್ಗಳಲ್ಲಿ ಮಹಿಳಾ ಸಿಬ್ಬಂದಿಯೇ ಕಾರ್ಯನಿರ್ವಹಿಸಲಿದ್ದಾರೆ ಜೊತೆಗೆ ಪಿಂಕ್ ಬಣ್ಣದಲ್ಲಿ ವಿವಿಧ ಚಿತ್ರಗಳನ್ನು ರಚಿಸಿರುವುದು ಮತದಾನದ ಹಕ್ಕು ಚಲಾಯಿಸಲು ಬರುವವರಿಗೆ ಸ್ವಾಗತ ಕೋರುವುದು ಸ್ವಾಗತ ಕಮಾನು ಪಿಂಕ್ ಬಲೂನ್ಗಳ ಅಲಂಕಾರ ಸೇರಿದಂತೆ ಮಹಿಳೆಯರನ್ನು ಆಕರ್ಷಿಸಲು ವಿವಿಧ ರೀತಿಯ ಮತಪಟ್ಟಿಗೆಗಳನ್ನು ಸಿದ್ಧಪಡಿಸಲಾಗಿದೆ ಮತಗಟ್ಟೆಗಳನ್ನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೂಡ ನೂರ ಪಿಂಕ್ ಬೂತ್ ನಿರ್ಮಾಣವನ್ನು ಮಾಡಲಾಗಿದೆ ಇದು ಈ ಬುಡಕಟ್ಟು ಸಮುದಾಯದಲ್ಲಿ ಇರ್ತಾರಲ್ಲ ವೋಟಿಂಗ್ ಆಗಲ್ಲ ತುಂಬಾ ವೇರ್ ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಎಲ್ಲೋ ಕಾಡಿಂದನೋ ಕಾಡಂಚಲ್ಲೋ ಬೇರೆ ಊರಲ್ಲೇ ವೋಟಿಂಗ್ ಬೂತ್ ಹಾಕಿದ್ರೆ ಪೋಲಿಂಗ್ ಬೂತ್ ಹಾಕಿದ್ರೆ ಅವ್ರು ವೋಟ್ ಹಾಕಲ್ಲ ಅನ್ನೋ ಒಂದು ಇತ್ತು ಮೊದ್ಲಿಂದನು ತುಂಬಾ ಕಡಿಮೆ ವೋಟಿಂಗ್ ಆಗುತ್ತೆ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಟ್ಲೀಸ್ಟ್ ಅವರ ವಾಸ ಮಾಡಿರ್ತಕ್ಕಂತ ಕೆಮ್ಮ ಏನೋ ಹಾಡಿಗಳಲ್ಲೋ ಹೌದು ಇರ್ತಾರೋ ಅಲ್ಲೇ ಪೋಲಿಂಗ್ ಬೂತ್ ಮಾಡಿದ್ರೆ ಹೆಚ್ಚು ಮತದಾನ ಆಗ್ಬೋದು ಅಂತ ಒಳ್ಳೇದು ಅಂದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಜಾಸ್ತಿ ಪೋಲಿಂಗ್ ಆಗಬೇಕು ಹೌದು ಮತದಾನದ ಶೇಕಡಾವಾರು ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಸೊ ಜನ ಇದನ್ನ ಸದುಪಯೋಗ ಮಾಡ್ಕೊಬೇಕು ಎಸ್ ಮುಂದಕ್ಕೆ ಹೋಗೋಣ ಕರ್ನಾಟಕ ಚುನಾವಣೆ ಮತದಾನಕ್ಕೂ ಮುನ್ನ ಒಟ್ಟು ನೂರ ನಲವತ್ತೈದು ಕೋಟಿ ಕ್ಯಾಶ್ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಚುನಾವಣಾ ಆಯೋಗ ಅಧಿಕೃತವಾಗಿ ತಿಳಿಸಿದೆ ಇನ್ನು ನೀತಿ ಸಂಹಿತೆ ಜಾರಿಯಾದ ಬಳಿಕ ಜಾರಿ ನಿರ್ದೇಶನಾಲಯ ಇನ್ನೂರ ಎಂಬತ್ತೆಂಟು ಕೋಟಿ ರು ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದೆ ಬಹಿರಂಗ ಪ್ರಚಾರ ಅಂತ್ಯಗೊಂಡ ನಂತರ ಚುನಾವಣಾ ಆಯೋಗ ಈ ಮಾಹಿತಿ ಬಹಿರಂಗಪಡಿಸಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಗಮನಾರ್ಹ ಸಂಗತಿ ಅಂದರೆ ನಾಲ್ಕು ಪಾಯಿಂಟ್ ಐದು ಪಟ್ಟು ಹೆಚ್ಚಾಗಿದೆ ಅಕ್ರಮ ಕಟ್ಟುನಿಟ್ಟಾದ ಮುಂಜಾಗ್ರತೆ ವ್ಯಾಪಕ ಮೇಲ್ವಿಚಾರಣೆ ನೆರೆಯ ರಾಜ್ಯದೊಂದಿಗೆ ಸಮನ್ವಯತೆ ಮತ್ತು ಅಂತರ ಸಂಸ್ಥೆಗಳ ಸಮನ್ವಯದಿಂದ ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲಿ ಅಕ್ರಮ ವಸ್ತುಗಳ ಸಾಗಾಟ ಕುರಿತು ಪರಿಶೀಲಿಸಲಾಗ್ತಾ ಇದೆ ಇನ್ನು ನೂರ ನಲವತ್ತೇಳು ಕೋಟಿ ರು ನಗದು ಮತ್ತು ಎಂಬತ್ತ್ಮೂರು ಕೋಟಿಗೂ ಅಧಿಕ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಇದರಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಆರು ಕೋಟಿ ಮೌಲ್ಯದ ಔಷಧಗಳು ತೊಂಬತ್ತಾರು ಪಾಯಿಂಟ್ ಆರು ಕೋಟಿ ಮೌಲ್ಯದ ಅಮೂಲ್ಯ ಲೋಹಗಳು ಮತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ಮೌಲ್ಯದ ಉಡುಗೊರೆ ಸೇರಿವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೈದು ಕೋಟಿ ರುಗೂ ಅಧಿಕ ಮೊತ್ತದ ನಗದು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನಗದು ಹಾಗೂ ವಸ್ತುಗಳನ್ನು ಇದು ಎರಡು ಸಾವಿರದ ಹದಿನೆಂಟರ ಚುನಾವಣೆಗೊಳಿಸಿದ್ರೆ ನಾಲ್ಕು ಪಾಯಿಂಟ್ ಐದು ಪಟ್ಟಿ ಹೆಚ್ಚು ಬರೀ ಏನು ಮೇಲ್ನೋಟಕ್ಕೆ ಇದು ಅಧಿಕೃತವಾಗಿ ಅಕ್ರಮ ಅಂತ ಸಿಕ್ಕಿರೋದಷ್ಟೇ ಸಿಗದಿರ ಎಷ್ಟೊಂದು ಕೋಟಿ ಕೋಟಿ ಏನೋ ಒಡೆ ಹರಿಯುತ್ತೆ ಕರ್ನಾಟಕದಲ್ಲಿ ಸೊ ಅದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಎರಡು ದಿನ ಕೊನೆ ಬಹಿರಂಗ ಪ್ರಚಾರ ಆದ ಅಂತೂ ಅದೇ ಕೆಲಸ ಅಂತ ಎಲ್ಲರೂ ಮಾತಾಡ್ತಾರೆ ಓಟಿ ಸಾವಿರ ಕೊಟ್ರಂತೆ ಎರಡ್ ಸಾವಿರ ಕೊಟ್ರಂತೆ ಐನೂರು ರೂಪಾಯಿ ಕೊಟ್ರಂತೆ ಅಂತ ಸೊ ಇವೆಲ್ಲ ನಡೆಯುತ್ತೆ ಈ ಕೊನೆಗಳಿಗೆ ನಡೆಯುವಂತದ್ದು ಕೆಲವೇ ಗಂಟೆಗಳು ಬಾಕಿ ಇದ್ದಾಗ ದಯವಿಟ್ಟು ಮತವನ್ನು ಮಾರಾಟ ಮಾಡ್ಕೋಬೇಡಿ ಇದು ಮತದಾನದ ಸಂದರ್ಭ ಐದು ವರ್ಷ ಮತ್ತೆ ಕೊರಗಬೇಡಿ ಎಂಥವ್ರನ್ನ ಆಯ್ಕೆ ಮಾಡಿದ್ವಿ ಅಂತ ನಿಮ್ಮನ್ನು ನೀವು ಮಾರ್ಕೋಬೇಡಿ ಅರ್ಹರಿಗೆ ಯೋಗ್ಯರಿಗೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋರಿಗೆ ಮತವನ್ನು ಹಾಕಿ ಚುನಾವಣೆಗೆ ಮೊದಲೇ ಇಷ್ಟೊಂದು ಅಂದರೆ ಮತದಾನಕ್ಕೆ ಮೊದಲೇ ಇಷ್ಟೊಂದು ಅಕ್ರಮ ಆಮೇಲೆ ಎರಡ್ ಸಾವಿರದ ಹದಿನೆಂಟಕ್ಕೆ ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಐದು ಕೋಟಿ ಜಾಸ್ತಿ ಅಂದ್ರೆ ತುಂಬಾ ಹೆವಿ ಅಂದ್ರೆ ಲಾಸ್ಟ್ ಏನು ಕೋಟಿ ಸಿಕ್ಕಿದೆ ಅಂದ್ರೆ ಈ ಸಲ ಐದು ಕೋಟಿ ಸಿಕ್ಕಿದೆ ಅಂತ ನಾನೂರ ಕೋಟಿ ಸಿಕ್ಕಿದೆ ಅಂತ ಲೆಕ್ಕ ನಮಗೆ ಸಿಕ್ಕಿರೋ ಮಾಹಿತಿ ಈಗೇನು ಚುನಾವಣಾ ಆಯೋಗ ನೂರ ನಲವತ್ತೈದು ಕೋಟಿ ಕ್ಯಾಶು ಮುನ್ನೂರ ಎಪ್ಪತ್ತೈದು ಕೋಟಿ ಈ ಚಿನ್ನಾಭರಣ ಮದ್ಯ ಅದು ಇದೆಲ್ಲ ಸೇರಿ ಆಮೇಲೆ ಇಡಿ ಬೇರೆ ಇನ್ನೂರು ಕೋಟಿ ರೂಪಾಯಿ ಹೆಚ್ಚು ತಗೊಂಡಿದೆ ಆಲ್ಮೋಸ್ಟ್ ಒಂದು ನೂರ ನಲವತ್ತೈದು ಪ್ಲಸ್ ಮುನ್ನೂರ ಎಪ್ಪತ್ತೈದು ಐನೂರ ಇಪ್ಪತ್ತು ಪ್ಲಸ್ ಇನ್ನೂರು ಇಪ್ಪತ್ ಕೋಟಿ ರೂಪಾಯಿ ಸಿಕ್ಕಿದೆ ಅಧಿಕೃತವಾಗಿ ಸೊ ಅನಧಿಕೃತವಾಗಿ ಎಷ್ಟೆಷ್ಟು ಕೋಟಿ ಹೋಗಿದ್ಯೋ ಕಾನ್ಸ್ಟಿಚನ್ಸಿ ವೈಸು ದೇವರೇ ಬಲ ನೀವು ಓಟ್ ಹಾಕಿ ದುಡ್ಡು ತಗೊಂಡಿರೋ ಓಟ್ ಹಾಕಿ ಮಾರ್ಕೊಂಬೇಡಿ ಅಷ್ಟೇ ಮುಂದಿನ ಸುದ್ದಿ ರಾಜ್ಯ ವಿಧಾನಸಭಾ ಚುನಾವಣೆ ಮತದಾನಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಹೀಗಾಗಿ ಮತದಾನಕ್ಕೆ ಊರುಗಳಿಗೆ ತೆರಳುವವರಿಗಾಗಿ ಕೆ ಎಸ್ ಆರ್ ಟಿ ಸಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆನ ಮಾಡ್ತು ಮಂಗಳವಾರ ಬೆಳಗ್ಗಿಂದ ಕೂಡ ತಮ್ಮ ತಮ್ಮ ಊರಿಗೆ ಹೋಗ್ಬೇಕು ಓಟ್ ಹಾಕೋಕೆ ಅಂತ ಜನ ಮೆಜೆಸ್ಟಿಕ್ ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸಾಕಷ್ಟು ಪರದಾಟವನ್ನು ನಡೆಸಿದರು ಕಡೆಗೆ ಕೆ ಎಸ್ ಆರ್ ಟಿ ಸಿ ವಿಶೇಷ ಬಸ್ಗಳನ್ನ ಕೂಡ ಹೆಚ್ಚುವರಿ ಬಸ್ಸನ್ನು ವ್ಯವಸ್ಥೆಯನ್ನು ಮಾಡಿತು ಇನ್ನು ನೈಋತ್ಯ ರೈಲ್ವೆ ಮೂರು ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ ಈಗಾಗಲೇ ಇನ್ನೂ ಯಾರು ಊರಿಗೆ ಹೋಗ್ಬೇಕಂತಿದ್ರೆ ಹೆಚ್ಚುವರಿ ಬೋಗಿಗಳಿದೆ ದಯವಿಟ್ಟು ಗಮನ ಹರಿಸಿ ಸುದ್ದಿ ಬಗ್ಗೆ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ ಈಗಾಗಲೇ ಅಸ್ತಿತ್ ರೈಲುಗಳಿಗೆ ಹೆಚ್ಚುವರಿ ಕೋಚ್ಗಳನ್ನ ಅಳವಡಿಸಿದೆ ಬೆಂಗಳೂರು ಹಾಗೂ ಬೆಳಗಾವಿ ಮಧ್ಯೆ ಒಂದು ವಿಶೇಷ ರೈಲು ಸಂಚರಿಸಲಿದೆ ಹುಬ್ಬಳ್ಳಿ ಮಾರ್ಗವಾಗಿ ರೈಲು ಸಂಚರಿಸಲಿದೆ ಇನ್ನು ಬೆಂಗಳೂರಿಂದ ಬೀದರ್ ಕಡೆಗೆ ಕಲಬುರಗಿ ಮಾರ್ಗವಾಗಿ ಒಂದು ರೈಲು ತೆರಳುತ್ತೆ ಇನ್ನು ಬೆಂಗಳೂರಿನ ಮುರುಡೇಶ್ವರ ಕಡೆಗೆ ವಿಶೇಷವಾದ ರೈಲು ಸಂಚರಿಸುತ್ತೆ ಸೊ ಈ ವಿಚಾರದಲ್ಲಿ ಕೂಡ ಆಮೇಲೆ ಡಬಲ್ ಈಗ ಬೆಂಗಳೂರು ತುಮಕೂರು ನೂರು ರೂಪಾಯಿ ಅಂತೆ ನಮ್ಮ ಸ್ನೇಹಿತರ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಬಸವರಾಜ್ ಅಂತ ಬಸವರಾಜ್ ಕಹಳೆ ನಮ್ಮ ಇನ್ನೊಬ್ಬ ಪೊಲಿಟಿಕಲ್ ಯೂಟ್ಯೂಬರ್ ನಮ್ಮ ಆತ್ಮಿ ಗೆಳೆಯರು ಅವರು ತುಮಕೂರಲ್ಲಿ ಓಟ್ ಓಟಿಂಗ್ ಹೋಗ್ಬೇಕಾದ್ರೆ ಅವರು ಮತ್ತೆ ಅವರ ಪತ್ನಿ ಜೊತೆ ಓಟ್ ಮಾಡಕ್ ಹೋಗ್ತಿದ್ರು ನೂರು ರೂಪಾಯಿ ಹಾಕಿದ್ದಾರೆ ಅಂದ್ಬಿಟ್ಟು ಅವರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ಮೆಜೆಸ್ಟಿಕ್ ಇಂದ ತುಮಕೂರಿಗೆ ನೂರು ರೂಪಾಯಿ ಯಾಕೆ ಕೊಡ್ಬೇಕು ಅಂತ ಬಸ್ ನಂಬರ್ ಎಲ್ಲ ಹಾಕಿದ್ದಾರೆ ಎರಡು ಟಿಕೆಟ್ ಕೂಡ ಹಾಕಿದ್ದಾರೆ ಅವರು ಸೊ ಅಂದ್ರೆ ಚುನಾವಣೆ ಎಲೆಕ್ಷನ್ ಹೋಗ್ಬೇಕು ಅಂದ್ರೆ ಓಕೆ ಹೋಗ್ಲೇಬೇಕು ವಿದ್ಯಾವಂತರು ಹೋಗ್ತಾರೆ ಹೌದು ಸೊ ಬಡ ಜನ ಇರ್ತಾರೆ ಲಾಸ್ಟ್ ಎಲೆಕ್ಷನ್ ಬಂದ್ ಎರಡ್ ಮೂರ್ ದಿನ ರಜಾ ಬಿಟ್ಟು ಹೋಗಲ್ಲ ಇಂದಿನ ದಿನ ಹೋಗ್ತಾರೆ ವೋಟಿಂಗ್ ಮಾಡೋದಕ್ಕೆ ಊರುಗಳಿಗೆ ಸೊ ಅವಾಗ ಡಬಲ್ ಡಬಲ್ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿ ನೀವು ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ವೋಟಿಂಗ್ ಜಾಸ್ತಿ ಹೆಂಗಾಗುತ್ತೆ ಹೌದು ಕೊಟ್ಟು ಡಬಲ್ ದುಡ್ಡು ಕೋಟಿ ಯಾಕೆ ಹೋಗಬೇಕು ಓಟಾ ಚುನಾಗ್ಬಿಡದ ರೋಡ್ ಶೋಗೆ ಪ್ರಚಾರಕ್ಕೆ ಸಭೆ ಸಮಾರಂಭಕ್ಕೆ ಕೋಟಿ ಖರ್ಚು ಮಾಡ್ತೀರಾ ಏನು ಫ್ರೀ ಆಗಿ ಬಸ್ ಬಿಡಿ ಅಂತ ಜನ ಕೇಳಿಲ್ಲ ಇರೋ ಇರೋ ಬಸ್ ಗಳನ್ನ ಕೊಟ್ರೆ ಸಾಕಿತ್ತು ಇದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಡಬಲ್ ಡಬಲ್ ನಮ್ ಮನೆಯಿಂದ ಯಾರೋ ಬೇರೆ ಎಲ್ಲ ಹೋಗಿದ್ರು ಊರ್ ಕಡೆಯಿಂದ ಬರ ಓಟಿಂಗ್ ಬರ್ತಾ ಇರ್ಬೇಕಾದ್ರೆ ಅವ್ರಿಗೂ ಬಸ್ ಸಿಕ್ಕಿಲ್ಲ ಅಂತ ಡಬಲ್ ಚಾರ್ಜ್ ಕೊಟ್ಟು ವಾಟರ್ದಲ್ಲಿ ಬಂದ್ರಂತೆ ಸೊ ಹಿಂಗೆಲ್ಲಾ ಆಗ್ತಾ ಇರುತ್ತೆ ಸೊ ಇದ್ರಲ್ಲಿ ಫೇಲ್ ಆಗ್ಬಾರ್ದು ಹೋಗೋಣ ಮುಂದಕ್ಕೆ ಎಸ್ ಏನು ಮತದಾನ ಹಿನ್ನೆಲೆ ರಾಜ್ಯದ ಅನೇಕ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರವಾಸಿ ತಾಣಗಳಿಗೆ ತೆರಳದಂತೆ ನಿಷೇಧ ಇರಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಫಾಲ್ಸ್ ಕುಪ್ಪಳಿ ತ್ಯಾವ್ರೇಕೊಪ್ಪ ಸಿಂಹಧಾಮ ಸಿಗಂದೂರು ಕ್ಷೇತ್ರಕ್ಕೆ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಹಾಗೆ ಮೈಸೂರು ಮಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲೂ ಪ್ರವಾಸಿ ತಾಣಗಳಿಗೆ ತೆರಳದಂತೆ ಕ್ರಮ ಕೈಗೊಳ್ಳಲಾಗಿದೆ ಮತದಾನಕ್ಕಾಗಿ ಸಿಗೋ ರಜೆಯಲ್ಲಿ ಜನರು ಓಟ್ ಹಾಕೋದನ್ನ ಬಿಟ್ಟು ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ ಹೀಗಾಗ್ಬಿಟ್ಟು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಜನರು ಈ ರಜೆಯನ್ನು ಅಂದರೆ ರಜೆ ಕೊಟ್ಟಿರೋದೆ ಓಟ್ ಹಾಕೋಕ್ಕೆ ಈಗ ಓಟ್ ಹಾಕಿ ಎಲ್ಲೂ ಸುತ್ತಾಡೋಕೆ ಹೋಗಬೇಡಿ ಮತದಾನ ಹೆಚ್ಚಿನ ಪರ್ಸೆಂಟೇಜ್ ಆಗಬೇಕು ಅದರಲ್ಲೂ ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಾಗಿ ಓಟ್ ಹಾಕೋಲ್ಲ ಮಳೆ ಬರೋ ಸಾಧ್ಯತೆ ಇದೆ ಅಫಿಷಿಯಲ್ಸ್ ಎಲ್ಲ ಮನೆಯೊಳಗೆ ಸೇರ್ಕೊಂಡ್ಬಿಡ್ತಾರೆ ದಯವಿಟ್ಟು ಎಲ್ಲರೂ ಹೊರಗಡೆ ಬಂದು ಓಟನ್ನು ಹಾಕಿ ಓಟ್ ಹಾಕ್ಬೇಕಾದ್ರೆ ಹೋಗ್ಲಿ ಓಟ್ ಹಾಕು ಎಲ್ಲ ಟೂರ್ ಗೆ ಹೋಗಬೇಕು ಅಂದ್ರೆ ತೋರ್ಸ್ಬೇಕು ಅಷ್ಟೇ ಹಾಕ್ಬಹುದು ಓಟ್ ಹಾಕಿ ಹೋಗ್ಬಹುದು ಓಟ್ ಹಾಕಿದ್ರೆ ಮಾತ್ರ ಎಲ್ಲ ಹೋಗ್ಬೇಡಿ ಅಷ್ಟೇ ನಿಮ್ಗೆ ರಜಾ ಕೊಟ್ಟಿರೋದೇ ಓಟ್ ಹಾಕ್ಲಿ ಅಂತ ಮಿಂಟು ಓಟ್ ಹಾಕಿದ್ರೆ ತಿರ್ಗಾಡ್ ತಿರ್ಗಾಡ್ಕೊಡುದ್ರೆ ಹೆಂಗೆ ಅಂತ ಓಟ್ ಹಾಕಿ ಮಿಸ್ ಮಾಡಿದೆ ಎಸ್ ಇನ್ನು ಮುಂದಿನ ಸತಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ರದ್ದುಗೊಳಿಸಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಹಂಚಿಕೆ ಮಾಡಿರುವ ಕರ್ನಾಟಕ ಸರ್ಕಾರದ ನಿರ್ಧಾರ ಏನಿತ್ತು ಅದರ ಅನುಷ್ಠಾನಕ್ಕೆ ಈಗಾಗಲೇ ಮಧ್ಯಂತರ ತಡೆ ಇದೆ ಆ ಮಧ್ಯಂತರ ತಡೆಯನ್ನು ಏನು ಆದೇಶ ಕೊಟ್ಟಿತ್ತು ಮಧ್ಯಂತರ ಆದೇಶವನ್ನು ಅದನ್ನು ವಿಸ್ತರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಹೀಗಾಗಿ ಸದ್ಯಕ್ಕೆ ಅದು ಜಾರಿ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಆ ಒಂದು ಮಧ್ಯಂತರ ಆದೇಶ ಇರೋದರಿಂದ ಮುಂದಿನ ಆದೇಶದವರೆಗೂ ತಡೆಯಾಜ್ಞೆ ಜಾರಿಯಲ್ಲಿರುತ್ತೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದಿಗೆ ರಾಜ್ಯ ವಿಧಾನಸಭೆ ಚುನಾವಣೆಗೂ ಮುನ್ನ ದಿನ ಅಂದರೆ ನಾಳೆ ಮಾಡಿ ಓಟಿಂಗ್ ಏನಿದೆ ಇವತ್ತು ಈ ಒಂದು ಆದೇಶ ಬಂದಿದೆ ಆ ಅನುಷ್ಠಾನಕ್ಕೆ ಅಡ್ಡಿಯಾಗಿದೆ ಸದ್ಯಕ್ಕೆ ಮುಸ್ಲಿಮರ ಮೀಸಲಾತಿ ರದ್ದತಿಯನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದೆ ಒಂದು ಅರ್ಜಿ ಆ ಅರ್ಜಿಯನ್ನು ವಿಚಾರಣೆ ಮಾಡುತ್ತಿದ್ದಂಥ ನ್ಯಾಯಮೂರ್ತಿಗಳಾದ ಕೆ ಎಮ್ ಜೋಸೆಫ್ ಕರ್ನಾಟಕದವರಂಥ ನಾಗರತ್ನ ಹಾಗೂ ಹಸಾನುದ್ದೀನ್ ಅಮಾನುಲ್ಲಾಜ್ ಅವರಿದ್ದ ಒಂದು ನ್ಯಾಯಪೀಠ ಈ ಒಂದು ಮಧ್ಯಂತರ ಆದೇಶವನ್ನು ವಿಸ್ತರಣೆ ಮಾಡಿದೆ ಮುಸ್ಲಿಮರಿಗೇನು ಟು ಬಿ ಅಡಿಯಲ್ಲಿ ಮೀಡ್ಲಾಗ್ತಿದ್ದ ನಲವತ್ತರ ನಾಲ್ಕರಷ್ಟು ಮೀಸಲಾತಿ ಏನಿತ್ತು ಅದನ್ನು ರದ್ದುಗೊಳಿಸಿ ಒಕ್ಕಲಿಗರಿಗೆ ಮತ್ತೆ ಲಿಂಗಾಯತರಿಗೆ ತಲಾ ಎರಡರಂತೆ ಎರಡು ಪರ್ಸೆಂಟ್ ಹಂಚಿಕೆ ಮಾಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿರ್ಧಾರವನ್ನು ಕೈಗೊಂಡಿತ್ತು ಇದರಿಂದ ಲಿಂಗಾಯತರ ಮೀಸಲಾತಿ ಶೇಕಡ ಆರರಷ್ಟು ಸಾರಿ ಒಕ್ಕಲಿಗರಲ್ಲಿ ಶೇಕಡಾ ಆರರಷ್ಟು ಲಿಂಗಾಯತರ ಮೀಸಲಾತಿ ಏಳರಷ್ಟು ಪ್ರಮಾಣ ಹೆಚ್ಚಾಗಿತ್ತು ಅದಕ್ಕೆ ಜಾರಿ ಮಾಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು ತಡೆ ಕೊಟ್ಟಿ ಹಿಂದೆ ಈಗ ಅದನ್ನು ವಿಸ್ತರಣೆ ಮಾಡಿದೆ ಸೊ ಮತ್ತೆ ವಿಚಾರಣೆಗೆ ಬಂದು ಅಷ್ಟೊತ್ತಿಗೆ ಸರ್ಕಾರ ಎಲೆಕ್ಷನ್ ಮುಗದೋಗಿರುತ್ತೆ ಹೌದು ನೋಡ್ಬೇಕು ಯಾವ ಸರ್ಕಾರ ಬರುತ್ತೆ ಅಂತ ಆ ಸರ್ಕಾರದ ನಿರ್ಧಾರಗಳೇನು ಹಿಂದಿನ ಸರ್ಕಾರ ಒಂದ್ ವೇಳೆ ಬಿಜೆಪಿನ ಬಂದ್ರೆ ಏನ್ ಮಾಡುತ್ತೆ ಕಾಂಗ್ರೆಸ್ ಬಂದ್ರೆ ಏನ್ ಮಾಡುತ್ತೆ ಸಮಿತ್ರ ಸರ್ಕಾರ ಬಂದ್ರೆ ಏನ್ ಮಾಡುತ್ತೆ ಒಟ್ನಲ್ಲಿ ಮುಂದಿನ ಸರ್ಕಾರ ಬರೋವರೆಗೂ ಜಾರಿ ಆಗಲ್ಲ ಇದು ಹೌದು ಸೊ ಮುಂದಿನ ಸರ್ಕಾರ ಬಂದ ಮೇಲೆ ಜಾರಿ ಆಗ್ಬೇಕೋ ಬೇಡ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇರೋದ್ರಿಂದ ನೋಡ್ಬೇಕು ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಏನ್ ಅಫಿಡೇವಿಟ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ನ ತೀರ್ಪು ಏನಾಗಿರುತ್ತೆ ಅಂತ ವೇಟ್ ಮಾಡೋಣ ಇನ್ನು ಮುಂದಿನ ಸುದ್ದಿ ಹೋಗೋಣ ಆಗಲಿಂದ ಹೇಳ್ತಾ ಇದ್ದೀವಿ ಮಳೆ ಆತಂಕ ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿ ಉಂಟಾದ ಪರಿಣಾಮ ಚಂಡಮಾರುತ ಉಂಟಾಗುವ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಳೆ ಹಲವೆಡೆ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಚಂಡಮಾರುತದ ಪ್ರಭಾವದಿಂದ ಬೆಂಗಳೂರಿನಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಭಾಗದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಕೂಡ ವ್ಯಾಪಕ ಮಳೆಯಾಗಿದೆ ಇನ್ನು ದಕ್ಷಿಣ ಒಳನಾಡಿನ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇಂದು ಮಧ್ಯರಾತ್ರಿಯಿಂದಲೇ ಮಳೆಯಾಗಲಿದ್ದು ಮತದಾನಕ್ಕೆ ವರ್ಣ ಅಡ್ಡಿಪಡಿಸುವ ಆತಂಕ ಎದುರಾಗಿದೆ ಮಳೆ ಬೆಂಗಳೂರಿಗೆ ಇವತ್ತು ಮಳೆ ಕೂಡ ಆಗಿದೆ ನಾಳೆನು ಮಳೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಆತಂಕ ಶುರುವಾಗ ಮೊದಲೇ ಮಾಮೂಲಿ ದಿನನೇ ಸರಿಯಾಗಿ ಓಟ್ ಆಗಲ್ಲ ಬೆಂಗಳೂರಲ್ಲಿ ಐವತ್ತು ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಆಗೋದೇ ದೊಡ್ಡ ಒಂದು ಟೆನ್ಷನ್ ಕೆಲವು ಕಾರಣ ಬೆಂಗಳೂರಿನ ವೋಟರ್ಸ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ವೋಟರ್ ಆಗಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಬಟ್ ಈ ಬಾರಿ ಆದಲ್ಲ ಸ್ಕೂಟ್ ನಿ ತುಂಬಾ ದೊಡ್ಡ ಮಟ್ಟದಲ್ಲಾಗಿದೆ ಒಬ್ಬರು ಒಂದೊಂದೇ ಓಟ್ ಜಾರಿ ಪ್ರಕರಣ ಪ್ರಕರಣ ತುಂಬಾ ಕಡೆ ಹಂಗೆ ಆಗಿದೆ ಒಂದೇ ಓಟು ಸೊ ನಿಮ್ ಮೂರುಗಳಲ್ಲಿ ಓಟ್ ಹಾಕಿ ಬೆಂಗಳೂರಲ್ಲಿ ಯಾರು ಇರ್ತಾರೋ ಯಾರು ಕೂಡ ಮಿಸ್ ಮಿಸ್ ಮಾಡದೆ ಓಟ್ ಹಾಕಿ ಮಳೆ ಬಂತಂದು ಕುತ್ಕೊಂಬೇಡಿ ಏನು ಕಿಲೋಮೀಟರ್ ಗಟ್ಟಲೆ ಹೋಗೋ ಅವಶ್ಯಕತೆ ಇಲ್ವಲ್ಲ ಪೋಲಿಂಗ್ ಬೂತ್ಗೆ ಹೌದು ಮ್ಯಾಕ್ಸಿಮಮ್ ಒಂದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರುತ್ತೆ ಪೋಲಿಂಗ್ ಬೂತ್ ಪರವಾಗಿಲ್ಲ ಐದು ಸಲ ಬರುತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಮಳೆ ಬಂದ್ರು ಕೇರ್ಫುಲ್ ಆಗಿರಿ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಪರಿಸ್ಥಿತಿ ಸುಧಾರಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ನಡೆದಿರುವ ನಡೆಯದಿಲ್ಲ ಅಂತ ವರದಿಯಾಗಿದೆ ಎಲ್ಲ ಹನ್ನೊಂದು ಜಿಲ್ಲೆಗಳಲ್ಲಿ ಕರ್ಫ್ಯೂ ಸಡಿಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ಕೆಲವೊಂದು ದಿನಗಳಿಂದ ಈಶಾನ್ಯ ರಾಜ್ಯವನ್ನು ಬೆಚ್ಚು ಬೆಳೆಸಿದ್ದ ಹಿಂಸಾಚಾರದಲ್ಲಿ ಅರವತ್ತು ಜನ ಸಾವನ್ನಪ್ಪಿದ್ರು ಇನ್ನೂರು ಮೂವತ್ತು ಮಂದಿ ಗಾಯಗೊಂಡಿದ್ರು ಧಾರ್ಮಿಕ ಸ್ಥಳಗಳು ಸೇರಿದಂತೆ ಸಾವಿರದ ಏಳ್ನೂರು ಮನೆಗಳನ್ನು ಸುಟ್ಟು ಹಾಕಲಾಗಿದೆ ಎಂದು ಮಣಿಪುರ ಮುಖ್ಯಮಂತ್ರಿ ಎನ್ ಬೈರೇನ್ ಸಿಂಗ್ ಹೇಳಿದ್ರು ಪರ ರಾಜ್ಯದಾದ್ಯಂತ ಪರಿಸ್ಥಿತಿ ಸುಧಾರಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಹಿಂಸಾಚಾರದ ಬಗ್ಗೆ ವರದಿಯಾಗಿಲ್ಲ ಇಂಫಾಲ್ ಪಶ್ಚಿಮ ಮತ್ತು ಇಂಫಾಲ್ ಪೂರ್ವದಲ್ಲೂ ನಾಲ್ಕು ಗಂಟೆಗಳ ಕಾಲ ಕರ್ಫ್ಯೂ ಸಡಿಸಲಾಗಿದೆ ಇದರ ಇತರ ಒಂಬತ್ತು ಅಂದ್ರೆ ಏನು ಪರಿಸ್ಥಿತಿ ಬಿಗಿ ಜಿಲ್ಲೆಗಳು ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯ ಸಡಿಲಿಕೆಯನ್ನ ನೀಡಲಾಗ್ತಿದ್ದು ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ರೀತಿ ಆತಂಕಕ್ಕೆ ಕಾರಣವಾದಂತಹ ಒಂದು ಘಟನೆ ಇದು ತುಂಬಾ ಏನು ಎಲ್ಲ ಸಿಕ್ಕಿದ ಮನೆಗಳಿಗೆ ದೇವಸ್ಥಾನಗಳಿಗೆ ಎಲ್ಲ ಕಡೆ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೆಲ್ಲ ಬೆಂಕಿ ಹಚ್ಚಿ ಅರವತ್ತು ಜನ ಸಾವನ್ನಪ್ಪಿದ್ರು ಅಂದರೆ ಇದು ಅಫಿಷಿಯಲ್ ಹೌದು ಡೋಂಟ್ ನೋ ಅನ್ಅಫಿಷಿಯಲ್ ಏನಾಗಿದೆ ಅಂತ ಬಟ್ ಗುಡ್ ನ್ಯೂಸು ಕೂಲ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಕಳೆದ ಫಾರ್ಟಿ ಏಟ್ ಅವರ್ಸಿಂದ ಯಾವುದು ಗಲಾಟೆಗಳಾಗಿಲ್ಲ ಯಾರು ಸಾವನವನು ಆಗಿಲ್ಲ ಅಂತ ಸ್ವತಃ ಸಿ ಎಂ ಹೇಳಿದ್ದಾರೆ ಬಟ್ ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ ಇನ್ನಾದರೂ ಏನು ತರ ರಾಜ್ಯ ಸಂಬಂಧಪಟ್ಟ ಅಧಿಕಾರಿಗಳು ಭದ್ರತಾ ಇಲಾಖೆ ಕೇಂದ್ರ ಗೃಹ ಇಲಾಖೆ ಇದ್ರ ಬಗ್ಗೆ ನೋಡ್ಬೇಕು ಆ ಕಡೆ ಯಾಕಂದ್ರೆ ಅಮಿತ್ ಶಾ ಕರ್ನಾಟಕದಲ್ಲೇ ಇದ್ರು ಎಲೆಕ್ಷನ್ ಮುಗಿತಲ್ವಾ ಈಗ ಅಂದ್ರೆ ಕ್ಯಾಂಪೇನ್ ಎಲ್ಲ ಸೊ ಇನ್ನಾದ್ರು ಮಣಿಪುರ್ ಕಡೆ ಗಮನ ಕೊಡ್ಲಿ ಅಂತ ಮುಂದಿನ ಸುದ್ದಿ ಭ್ರಷ್ಟಾಚಾರ ಆರೋಪ ಎದುರಿಸ್ತಿರ್ತಕ್ಕಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಏನು ಪಿಟಿಐ ಪಕ್ಷದ ಮುಖ್ಯಸ್ಥ ಇಮ್ರಾನ್ ಖಾನ್ ಅರೆಸ್ಟ್ ಆಗಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಹೈಕೋರ್ಟ್ ಹೊರಭಾಗದಲ್ಲಿ ಅರಸೇನಾ ಪಡೆಯ ರೇಂಜರ್ಗಳು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇವೆ ಏನು ಘರ್ಷಣೆಯಲ್ಲಿ ಇಮ್ರಾನ್ ಖಾನ್ ಅವರ ಪರ ವಕೀಲರು ತೀವ್ರ ಗಾಯ ಕೂಡ ಆಗಿತ್ತು ಅರೆಸ್ಟ್ ಮಾಡೋಕೆ ಬಂದು ತುಂಬ ದೊಡ್ಡ ಮಟ್ಟದ ಡ್ರಾಮಾ ಆಯಿತು ಅಲ್ಲಿ ಕೋರ್ಟ್ ಹೊರಗಡೆ ಹೌದು ಈ ವೇಳೆ ಗಲಾಟೆ ಆಯಿತು ಆಗ ವಕೀಲರು ಕೂಡ ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಅವ್ರ ತಲೆಯಿಂದ ರಕ್ತ ಸುರಿಸತಕ್ಕಂಥ ಒಂದು ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಖಾದರ್ ಖಾದ್ರಿ ಟ್ರಸ್ಟ್ ಹಗರಣ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ವಿರುದ್ಧ ಬಂಧನ ವಾರಂಟನ್ನು ಹೊರಡಿಸಲಾಗಿತ್ತು ಈ ಹಿಂದೆ ಈ ಬಂಧನದ ಬೆನ್ನಲ್ಲೇ ಇಸ್ಲಾಮಾಬಾದ್ನ ಅನೇಕ ವಲಯಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿದೆ ಇಮ್ರಾನ್ ಖಾನ್ ಅವರನ್ನು ಸುತ್ತುವರಿದು ಬಂಧಿಸಿದ ಐವತ್ತಕ್ಕೂ ಹೆಚ್ಚು ರೇಂಜರ್ಗಳು ಅವರನ್ನು ವಾಹನದಲ್ಲಿ ಕೂರಿಸಿ ಬೇರೆ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿದ್ದಾವೆ ತಮ್ಮ ವಿರುದ್ಧ ದಾಖಲಾದ ಹಲವು ಎಫ್ ಐ ಆರ್ಗಳಲ್ಲಿ ಜಾಮೀನನ್ನು ಪಡೆಯುವ ಸಲುವಾಗಿ ಇಮ್ರಾನ್ ಖಾನ್ ಹೈಕೋರ್ಟ್ಗೆ ಹೋಗಿದ್ರು ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಇನ್ನಷ್ಟು ಪ್ರಕರಣಗಳ ಜಾಮೀನಿಗೆ ಅವರು ಅರ್ಜಿಯನ್ನು ಹಾಕಿದರು ಅದರ ವಿಚಾರಣೆ ಇತ್ತು ವಿಚಾರಣೆಗೆ ಹೋಗ್ಬೇಕಾದ್ರೆ ಎತ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಯಾರೇ ಪ್ರಧಾನಿಯಾದ್ರೂ ಇದೆ ಹಣೆ ಬರ ಅವರ ಪ್ರಧಾನಿ ಆಗ್ಲಿ ಕಡೆ ಮಿಲ್ಟ್ರಿ ಆಡಳಿತ ಒಂದ್ ಕಡೆ ಸರ್ಕಾರ ಒಂದ್ ಕಡೆ ನವಾಜ್ ಶರೀಫು ಪರ್ವೇಜ್ ಮುಷ್ರಫು ಈಗ ಓಲಿ ಬಿಡಪ್ಪ ಇವರೊಬ್ರು ಕ್ರಿಕೆಟರ್ ಪಾಕಿಸ್ತಾನಕ್ ವಿಶ್ವಕಪ್ ಕೊಟ್ಟಂತವ್ರು ಅಂತ ಹೇಳಿದ್ರು ಕೂಡ ಅವ್ರನ್ನೂ ಜನ ಬಿಡ್ತಾ ಇಲ್ಲ ಅವ್ರ ಮೇಲೂ ಆರೋಪಗಳು ಬರ್ತಾ ಇದೆ ಅವ್ರ ಮೇಲೂ ಇದೆ ನಮ್ ದೇಶಕ್ಕೆ ಒಂದೇ ಒಂದು ವಿಶ್ವಕಪ್ ಗೆಲ್ಸ್ ಕೊಟ್ರು ಅನ್ನೋ ಒಂದು ಹಿರಿಮೆ ಕೂಡ ಇಲ್ಲ ಅಕ್ರಮ ಮಾಡೋರೆ ಆ ಕಡೆ ನಂಬಿಟ್ರಿ ಅವ್ರು ಬರ್ತಾರೆ ತಕೊಂಡ್ ಹೋಯ್ತಾರೆ ಈಗ ಇಮ್ರಾನ್ ಖಾನ್ಗೂ ಅದೇ ಪರಿಸ್ಥಿತಿ ದೇಶ ಅದು ಹೌದು ಯಾರು ಅಲ್ಲಿ ಯಾರು ಅಧಿಕಾರದಲ್ಲಿ ನೆಮ್ಮದಿ ಇಲ್ಲ ಅಧಿಕಾರದಲ್ಲಿ ನೆಮ್ಮದಿ ಇಲ್ಲ ಜನಕ್ಕೂ ನೆಮ್ಮದಿ ಇಲ್ಲ ಅದ್ ಬದುಕಿದಾರ ಏನೋ ಒಟ್ಟಿನಲ್ಲಿ ಏನಾದ್ರೂ ಈಗಾಗಲೇ ಅಲ್ಲಿ ಅರಾಜಕತೆ ಸೋಶಿಯೋ ಎಕನಾಮಿಕ್ ಪರಿಸ್ಥಿತಿ ಏನೋ ತಳಹದಿಗ್ ಹೋಗ್ಬಿಟ್ಟಿದೆ ಸಾಮಾಜಿಕ ಭದ್ರತೇನೂ ಇಲ್ಲ ಆರ್ಥಿಕ ಭದ್ರತೆನೇ ಇಲ್ಲ ದೇಶಕ್ಕೆ ಇಡೀ ದೇಶ ದಿವಾಳಿ ಆಗಿದೆ ಆ ದಿವಾಳಿ ಜೊತೆಗೆ ಈ ರಾಜಕೀಯ ಅರಾಜಕತೆ ರಾಜಕೀಯ ಅಸ್ಥಿರತೆ ಬೇರೆ ಸೊ ಹಾಗಾಗಿ ಎಲ್ಲಿ ಒಂದು ದೇಶದ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ಅಸ್ಥಿರತೆ ಇರಲ್ವೋ ಇದರ ಅರಾಜಕತೆ ಅಸ್ಥಿರತೆ ಜಾಸ್ತಿ ಆಗುತ್ತೋ ಆ ದೇಶ ಅವನತಿಯ ಅಂತ ಹೋಗುತ್ತೆ ಅಷ್ಟೇ ಅದು ಕೆ ಸೂಕ್ತ ನಿದರ್ಶನ ಪಾಕಿಸ್ತಾನ ಇದಿಷ್ಟು ಇವತ್ತು ಆಲ್ಮೋಸ್ಟ್ ಎಲ್ಲ ಚುನಾವಣಾ ಸುದ್ದಿಗಳು ಮಳೆ ಸುದ್ದಿ ಪಾಕಿಸ್ತಾನದ್ದು ಮಣಿಪುರ ಮುಸ್ಲಿಂ ಮೀಸಲಾತಿ ಎಲ್ಲಾ ಸುದ್ದಿಯನ್ನ ಕೊಟ್ಟಿದ್ವಿ ಆಲ್ಮೋಸ್ಟ್ ತುಂಬಾ ಪ್ರಮುಖ ಇರತಕ್ಕಂತ ಸುದ್ದಿಯನ್ನ ನಿಮ್ಗೆ ಸೊ ನಾಳೆ ವೋಟಿಂಗು ಹೌದು ಮತ್ತೊಂದು ಹೇಳ್ತಿದ್ವಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವೋಟಿಂಗ್ ಟೈಮ್ ಇರುತ್ತೆ ಯಾವ್ದಾದ್ರು ಅಲ್ಲಿ ಐದು ನಿಮಿಷ ಫ್ರೀ ಮಾಡ್ಕೊಳ್ಳಿ ಸಾಕು ಹೌದು ವೋಟ್ ಮಾಡಿ ಮಿಸ್ ಮಾಡದೆ ನಿಮ್ ವೋಟ್ನ ಮಾರ್ಕೊಬೇಡಿ ಓತ ಓಟ್ ಅನ್ನೋದು ನಿಮ್ಮ ಬರೀ ಹಕ್ಕಲ್ಲ ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು ನಿಮ್ಮ ಓಟ್ ಅನ್ನ ಮಿಸ್ ಮಾಡದೆ ಹಾಕಿ ಆಮೇಲೆ ಕರ್ನಾಟಕ ಟಿವಿಯಲ್ಲಿ ನೀವು ವೋಟ್ ಮಾಡಿದ ಆದ್ಮೇಲೆ ಫೋಟೋ ತಗೊಳ್ಳಿ ಅಥವಾ ನಮ್ಮ ಕರ್ನಾಟಕ ಟಿವಿಗೆ ಇವ್ರಿಗೆ ಹೇಳ್ತಾರೆ ಅಲ್ಲ ಅವ್ರಿಗೆ ಇವ್ರಿಗೆ ವೋಟ್ ಹಾಕದಿ ಅಂತದ್ ಬೇಡ ಒಬ್ಬ ಜವಾಬ್ದಾರಿಯುತ ಮತದಾರ ನನ್ನ ಹಕ್ಕನ್ನ ನಾನು ಚಲಾಯಿಸಿದೀನಿ ನಮ್ಮ ಹಳ್ಳಿ ಯಾವ್ದು ನಿಮ್ಮ ಯಾವ್ದು ನಿಮ್ ಹೆಸರು ಹೇಳಿ ನಿಮ್ಮೂರು ಕ್ಷೇತ್ರ ಹೌದು ಜೊತೆಲಿ ಒಂದು ಹಚ್ಚನ ಇದ್ಕಂಡ್ ಮಾತಾಡ್ ಕಳಿಸ್ತೀರಾ ಮಾತಾಡ್ ಕಳಿಸಿ ಮತದಾನ ಮಾಡಿದ್ದನ್ನ ತೋರಿಸಿ ತೋರಿಸಿ ನಿಮ್ಮ ಆ ಒಂದು ನಾವು ಅಪ್ಲೋಡ್ ಮಾಡ್ತೀವಿ ನಾವು ತೋರ್ಬೆರಳಿಗೆ ಅಚ್ಚ ಇದಾಗ್ತಾರೆ ಅನ್ಸುತ್ತೆ ಇಂಕ್ ಅನ್ನ ತೋರಿಸಿ ತೋರಿಸಿ ಫೋಟೋನ ಕಳಿಸಿ ವಿಡಿಯೋನ ಕಳಿಸಿ ಕರ್ನಾಟಕ ಟಿವಿ ಅದು ಪ್ರಸಾರ ಆಗುತ್ತೆ ಹಾಗೆ ಫಲಿತಾಂಶ ಆಗಿರ್ಬೋದು ಎಕ್ಸಿಟ್ ಪೋಲ್ ಎಲ್ಲವನ್ನ ಕೂಡ ನಾವು ನೀಡೋ ಪ್ರಯತ್ನವನ್ನ ಮಾಡ್ತೀವಿ ನಿಮ್ಮ ನಂಬಿಕೆ ಅರ್ಹ ವಿಶ್ವಾಸಕ್ಕೆ ಕರ್ನಾಟಕ ಟಿವಿ ಯಾವತ್ತು ಬದ್ಧವಾಗಿರುತ್ತೆ ದಯವಿಟ್ಟು ಹೊಸ ವೀಕ್ಷಕರಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ